ನಟ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಪತ್ನಿ ವಿಜಯಲಕ್ಷ್ಮಿ ನಟ ದರ್ಶನನ್ನ ಪತಿಯನ್ನ ನೋಡೋದಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಸಹೋದರನ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಜೊತೆಯಲ್ಲಿ ಬನಶಂಕರಿ ದೇವಿ ಪ್ರಸಾದವನ್ನು ಕೂಡ ತಂದುಕೊಟ್ಟಿದ್ದಾರೆ ಪತ್ನಿ. ಪತಿ ದರ್ಶನ್ಗೆ ನೀಡೋದಕ್ಕೆ ಅಂತ ಪ್ರಸಾದ ತಂದಿದ್ದಾರೆ. ನಿನ್ನೆ ಭೀಮನವಾಸೆ ಪ್ರಯುಕ್ತ ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದರು. ನಟ ದರ್ಶನ್ಗೆ ಎದುರಾಗಿರುವಂತಹ ಸಂಕಷ್ಟ ದೂರ ಆಗಲಿ, ನಟ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಲಿ ಅಂತ ಶಕ್ತಿ ದೇವತೆ ಬನಶಂಕರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಪರಪ್ಪನ ಗೃಹಾರ ಜೈಲಿನಲ್ಲಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲುವಾಸದಲ್ಲಿರುವಂತಹ ನಟ ದರ್ಶನನ್ನು ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪರಪ್ಪನ ಗೃಹಾರದ ಬಳಿ ಆಗಮಿಸಿದರು. ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ. ಈಗಾಗಲೇ ಕುಟುಂಬಸ್ಥರು ಬಂದು ಭೇಟಿ ಆಗ್ತಾನೆ ಇದ್ದಾರೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಸಹೋದರನ ಜೊತೆಗೆ ಬಂದು ಭೇಟಿ ಆದರೂ ಭೇಟಿಗೆ ಅವಕಾಶ ಸಿಗ್ತಾ ಡೀಟೇಲ್ಸ್ ನೋಡುತ್ತಾರೆ. ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಸಹೋದರನ ಜೊತೆ ಬಂದು ಗಂಡನನ್ನ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ವಿಜಯಲಕ್ಷ್ಮಿ. ಜೊತೆಗೆ ಬನಶಂಕರಿ ದೇವಿ ಪ್ರಸಾದವನ್ನು ಕೂಡ ತಂದಿದ್ರಂತೆ ಪತಿ ದರ್ಶನ್ಗೆ ನೀಡೋದಕ್ಕೆ. ನಿನ್ನೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಗರದ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ರಂತೆ. ಸೊ ಈ ನಿಟ್ಟಿನಲ್ಲಿ ದರ್ಶನ್ಗೆ ಎದುರಾಗಿರುವ ಸಂಕಷ್ಟ ದೂರ ಆಗಲಿ, ನಟ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಲಿ ಅಂತ ಹರಿಸ್ಕೊಂಡು ಪೂಜೆಯನ್ನು ಸಲ್ಲಿಕೆ ಮಾಡಿ ಆ ಪೂಜೆಯ ಪ್ರಸಾದವನ್ನು ಇವತ್ತು ತಂದುಕೊಟ್ಟಿದ್ದಾರೆ. ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಎಸ್ ಮೂರ್ತಿ, ಈಗಾಗಲೇ ವಿಜಯಲಕ್ಷ್ಮಿ ಅವರು ಬಂದು ಭೇಟಿ ಆಗಿದ್ದಾರೆ, ಭೇಟಿಗೆ ಅವಕಾಶ ಸಿಗ್ತಾ ಡೀಟೇಲ್ಸ್ ನೋಡೋದಾದ್ರೆ. ಖಂಡಿತ ಶಿಲ್ಪಾ, ದರ್ಶನ್ ಬಿಡುಗಡೆಗಾಗಿ ಈಗಾಗಲೇ ಅವರ ಕುಟುಂಬಸ್ಥರು, ಪತ್ನಿ ಸೇರಿದಂತೆ, ಸಹೋದರ ಸೇರಿದಂತೆ ಕೆಲವಾರು ಆಪ್ತ ಸ್ನೇಹಿತರು ಕೂಡ ಈಗಾಗಲೇ ಟೆಂಪಲ್ ರನ್ ಅನ್ನು ಶುರು ಮಾಡಿರ್ತಕ್ಕಂಥದ್ದು, ಕಳೆದ 15 ದಿನಗಳಿಂದನೂ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಇವತ್ತು ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಹಲವು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡಿದ್ದು, ಆ ದೇವಸ್ಥಾನಗಳ ಒಂದು ಪ್ರಸಾದ ಮತ್ತು ಕುಂಕುಮವನ್ನು ಕೂಡ ಇವತ್ತು ದರ್ಶನ್ ಅವ್ರಿಗೆ ನೀಡ್ಲಿಕ್ಕೆ ಮತ್ತು ಭೇಟಿ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಸಹೋದರ ದಿನಕರ್ ತೂಕುದೀಪ್ ಸೇರಿದಂತೆ ಮಗ ವಿನೀಶ್ ಮತ್ತೆ ವಿಜಯಲಕ್ಷ್ಮಿ ಮೂವರು ಕೂಡ ಇವತ್ತು ಒಂದು ಆ ಪ್ರಸಾದ ಮತ್ತು ಆ ಕುಂಕುಮವನ್ನು ದರ್ಶನ್ ಅವ್ರಿಗೆ ನೀಡಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ಲಿ ಅಂತ ಹೇಳಿ ಈಗಾಗಲೇ ಆ ಜೈಲಿಗೆ ಭೇಟಿ ನೀಡಿರ್ತಕ್ಕಂಥದ್ದು. ಬೆಳಿಗ್ಗೆ ಸುಮಾರು 11:30 ಅಷ್ಟರಲ್ಲಿ ಆ ಭೇಟಿಗೆ ಬಂದಂತಹ ಅವರ ಧರ್ಮಪತ್ನಿಯವರು ಈಗಿನವರೆಗೂ ಕೂಡ ಇನ್ನೂ ಭೇಟಿ ಮಾಡಿ ಅವರ ಆ ಕುಶಲೋಪರಿಯನ್ನು ವಿಚಾರಿಸ್ತಾ ಇರ್ತಕ್ಕಂಥದ್ದು ಶಿಲ್ಪ. ಹೀಗಾಗಿ ಸದ್ಯ ಒಳಗಡೆ ಇನ್ನೂ ಕೂಡ ಅವರ ಆರೋಗ್ಯ ಮತ್ತೆ ಆ ದಿನಚರಿಯನ್ನು ಕೂಡ ವಿಚಾರಿಸ್ತಾ ಇದ್ದು ಅವರ ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ಕೂಡ ಅವರು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೂಡ ಅವರಿಗೆ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಶಿಲ್ಪ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.